ನಮಸ್ತೆ, ಎಜಿ ನ್ಯೂಸ್ಗೆ. ನೂತನ ತಾಲೂಕಿನ ಜ್ವಲಂತ ಸಮಸ್ಯೆಗಳ ಕುರಿತು ಹೋರಾಟಕ್ಕೆ ಮುಂದಾಗುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಟಿಎನ್ ಭೀಮನಾಯ್ಕ ಹೇಳಿದ್ದಾರೆ. ಪಟ್ಟಣದಲ್ಲಿ ಇಂದು ಖಾಸಗಿ ಹೋಟೆಲ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವಡಗೇರಿ ತಾಲೂಕು ಘಟಕದ ಪದಾಧಿಕಾರಿಗಳ ನೇಮಕ ಸಭೆಯಲ್ಲಿ ಭಾಗಿಯಾಗಿ ಮಾತನಾಡಿದರು. ಪಟ್ಟಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿದೆ ಮತ್ತು ಎಲ್ಲಾ ಕಡೆ ಅಕ್ರಮವಾಗಿ ಮರಳು ದಂಧೆ, ಮಟ್ಕಾ, ಇಸ್ಪೆಟ್ ಇನ್ನಿತರ ಅಕ್ರಮ ಭ್ರಷ್ಟಾಚಾರ ನಡೀತಾ ಇದ್ರೂ ಕೂಡ ಅಧಿಕಾರಿಗಳು ಮಾತ್ರ ತೀವ್ರ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಎಂದು ಆರೋಪಿಸಿದರು. ಆದ್ದರಿಂದ ನೂತನ ತಾಲೂಕಿನ ಪದಾಧಿಕಾರಿಗಳು ಈ ಕುರಿತು ಹೋರಾಟದ ರೂಪುರೇಷೆಯನ್ನು ತಯಾರಿಸಿಕೊಳ್ಳುವಂತೆ ಸಲಹೆ ಕೊಟ್ಟಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ವಡಗೇರಿ ತಾಲೂಕು ಘಟಕದ ಅಧ್ಯಕ್ಷ ಅಬ್ದುಲ್ ಚಿಗಾನೂರ್ ಮಾತನಾಡಿದರು. ನಮ್ಮ ಸಂಘಟನೆ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಕಾರ್ಯನಿರ್ವಹಿಸಬೇಕು. ಇನ್ನುಳಿದ ಗ್ರಾಮ ಘಟಕವನ್ನು ಕೂಡಲೇ ಸ್ಥಾಪಿಸಿ ಮುಂದಿನ ದಿನದಲ್ಲಿ ಹಂತ ಹಂತವಾಗಿ ತಾಲೂಕು ಅಭಿವೃದ್ಧಿ ತಾಲೂಕು ಕಚೇರಿಗಳ ಆರಂಭಕ್ಕೆ ಒತ್ತಾಯಿಸಿ ಹಾಗೂ ಇನ್ನಿತರ ವಿಷಯಗಳ ಕುರಿತು ನಾವೆಲ್ಲರೂ ಕೂಡ ಹೋರಾಟಕ್ಕೆ ಕಂಕಣಬದ್ಧರಾಗೋಣ ಅಂತ ನೂತನ ಪದಾಧಿಕಾರಿಗಳಿಗೆ ಹೇಳಿದರು. ಇನ್ನು ನೂತನ ಪದಾಧಿಕಾರಿಗಳ ಆಯ್ಕೆ ವಿವರ ಶಿವರಾಜ್ ನಾಡಗೌಡ, ಸಿದ್ದು ಪೂಜಾರಿ ತುಮಕೂರು, ಅಯ್ಯಣ್ಣ ಜರಬಂಡಿ, ಶರಣ ಗೊಂದೆನೂರ್, ಬಸಯ್ಯಸ್ವಾಮಿ, ಸುರೇಶ್ ಬಡದ ಉಪಾಧ್ಯಕ್ಷರು, ಪೀರಸಾಬ್ ಮರಡಿ, ಭೀಮುಬಳ್ಳಳ್ಳಿ, ಸಹ ಕಾರ್ಯದರ್ಶಿ ರಮೇಶ್ ದೇವರೆಡ್ಡಿ, ಪಿಡ್ಡಪ್ಪ ನಾಯ್ಕ, ಬಸವಲಿಂಗ ತುಮಕೂರ್, ಅಬ್ದುಲ್ ಖತಾಲಿ, ದೇವು ಚಡಿ, ಜೋಬಲಪ್ಪ ಕಟ್ಟಿಮನಿ, ಬಸವರಾಜ ಕುದಡಿ, ರಫೀಕ ದೇವದುರ್ಗ, ದೇವುನಾಯ್ಕ ಬುಸೇನಿ, ಯುವ ಘಟಕದ ತಾಲೂಕು ಅಧ್ಯಕ್ಷರು ಮಲ್ಲು ಜಡಿ, ಶ್ರೀನಿವಾಸ ಮಡಿವಾಳ, ಮೊಹಮ್ಮದ್ ಖತಾಲಿ, ಸಾಮಾಜಿಕ ಜಾಲತಾಣ ಸಂಚಾಲಕರು ಬಸ್ತು ಬುಸೇನಿ, ವಿದ್ಯಾರ್ಥಿ ಸತೀಶ್ ಜಡಿ, ಹೋಬಳಿ ಅಧ್ಯಕ್ಷರು ವಡಗೇರ, ಸಾಬು ಬೆಂಡೆ ಜೆಬೆಂಬಳಿ, ಹೋಬಳಿ ಅಧ್ಯಕ್ಷರು ಬೆಂಡೆ ಬೆಂಬಳಿ, ಸೋಮು ಕರ್ನಾಳ್ ಹೋಬಳಿ ಅಧ್ಯಕ್ಷರು ಹೈಯಳ, ಭರತರಾಜ್ ಯಾದಗಿರಿ ಹೋಬಳಿ ಕಾರ್ಯದರ್ಶಿ, ರಾಮಪ್ಪ ನಾಟೇಕರ್, ದೇವೇಂದ್ರಪ್ಪ, ಮಲ್ಲು ತುರಿ, ಅಂಬರೇಶ್ ಹಿರುಂಡಿ ನೇಮಕ ಮಾಡಲಾಗಿದೆ. ನಾರಾಯಣಗೌಡ ನೇತೃತ್ವದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಯಾದಗಿರಿ ಜಿಲ್ಲಾ ಘಟಕ ನೇತೃತ್ವದಲ್ಲಿ ಜಿಲ್ಲೆಯಾದ್ಯಂತ ಮತ್ತು ಯಾದಗಿರಿ ಮತ ಕ್ಷೇತ್ರದಲ್ಲಿ ಬರುವಂತಹ ನಮ್ಮ ತಾಲೂಕನ್ನು ಸಂಪೂರ್ಣವಾಗಿ ಏನು ತಾಲೂಕಿನಲ್ಲಿ ಒಳಗೊಂಡಂತಹ ಸುಮಾರು 62 ಗ್ರಾಮ ಘಟಕಗಳನ್ನು ಒಳಗೊಂಡಂತ ಮತ್ತು 3 ಹೋಬಳಿಗಳನ್ನು ಇವತ್ತು ನಾವು ರಕ್ಷಣಾ ವೇದಿಕೆ ಯಾಕೆ ಕಟ್ಟಬೇಕಾಗಿತ್ತು ಅಂತಂದ್ರೆ ಈ ತಾಲೂಕುಗಳಲ್ಲಿ ಮೂಲಭೂತ ಸೌಕರ್ಯಗಳು ಬಹಳಷ್ಟು ಸುಮಾರು 5-6 ವರ್ಷ ಆಯ್ತು ನಮ್ಮ ಹುಡುಗೇರಿ ತಾಲೂಕಲ್ಲಿ. ಇವತ್ತು ಯಾವ ರೀತಿಯಾಗಿ ಹೋಗಿತ್ತು ಅದೇ ರೀತಿಯಾಗಿ ಬೇರೆ ಬದಲಾವಣೆ ಏನಪ್ಪ ಅಂತಂದ್ರೆ ಇದ್ದಂಥ ಒಂದು ಕಾರ್ಯಾಲಯದಲ್ಲಿ ನಾಡ ಕಚೇರಿನೇ ಒಂದು ತಾಲೂಕು ಕಚೇರಿ ಆಗಿದೆ ಹೊರತು ಅದು ಬೇರೆ ಯಾವ ಇನ್ನೊಂದು ಅದು ಮುಖ ತಾಲೂಕು ಪಂಚಾಯತಿ ಒಂದು ಪೋಸ್ಟ್ ಕೊಟ್ಟಿದ್ದಾರೆ ಅಷ್ಟೇ. ತಾವು ಒಂದು ಇದಾಗಿದೆ ಇನ್ನೂ ಪಟ್ಟಣ ಪಂಚಾಯತಿ ಆಗಬೇಕಾಗಿತ್ತು ಆಗಲಿಲ್ಲ ಅಧಿಕೃತ ಆಗುತ್ತೆ ಅಂತ ಹೇಳ್ತಾರೆ ಅಧಿಕೃತ ಇನ್ನೂ ಆಗಲಿಲ್ಲ ಮತ್ತು ಕುಡಿಯೋ ನೀರಿನ ಸಮಸ್ಯೆ ಇದೆ, ರಸ್ತೆಗಳ ಸಮಸ್ಯೆ ಇದೆ, ಎಷ್ಟೋ ಮೂಲಭೂತ ಸಮಸ್ಯೆ ಚರಂಡಿಗೂ ಕಟ್ಟಿದ್ದೀವಿ. ಬರೀ ನಾನು ಹೊಡಿಗೆಯಲ್ಲೇ ಒಂದು ನಾವು ನೀರು ಕಳೆದ ಸರ್ಕಾರದಲ್ಲಿ ಹೋರಾಟ ಮಾಡಿದ್ದೀವಿ 3 ವರ್ಷ ಆವಾಗ ತಾಲೂಕು ಅಧ್ಯಕ್ಷ ಅಶೋಕ್ ಪಂಪನ್ ಇದ್ದಾಗ ಒಂದು ಹೋರಾಟ ಮಾಡಿದ್ದೀವಿ. ಯಾಕಪ್ಪ ಅಂತಂದ್ರೆ ಹೋರಾಟ ಅವತ್ತು ಯಾರು ನಿಮ್ಸನಾಗಿ ಮಾಡಿದ್ರು ನಿಮ್ಸನಾಗಿ ಮಾಡಿದಿಲ್ಲ ಈ ಡೆವಲಪ್ಮೆಂಟ್ ಆಗಲಿ ಅಭಿವೃದ್ಧಿ ಆಗಲಿ ಎಲ್ಲರಿಗೂ ಒಂದು ರಾಷ್ಟ್ರಕ್ಕೆ ಬ್ಯಾಂಕ್ಗಳು ಬರಲಿ. ಇವಾಗ ರೈತರು ಕಾರ್ಮಿಕರು ವಿದ್ಯಾರ್ಥಿಗಳು ಶಾಪ್ಗಳು ಬಂದು ಯಾತ್ರಿಗಳು ತಪ್ಪಲಿ ನಮ್ಮ ಭಾರತದ ಹುಡುಗಿಯರಲ್ಲಿ ಬರಲಿ, ಒಳ್ಳೆ ಒಳ್ಳೆ ಕಚೇರಿಗಳಾಗಲಿ, ಒಳ್ಳೆ ಒಳ್ಳೆ ಹೋಟೆಲ್ಗಳಾಗಲಿ, ಉದ್ಯೋಗಗಳು ಬರಲಿ, ಕೈಗಾರಿಕೆಗಳಾಗಲಿ, ಇಲ್ಲಿ ಇರುವಂಥ ಸ್ಥಳೀಯದವರಿಗೆ ಏನಪ್ಪ ಅಂದ್ರೆ ಪಿ ಯು ಕಾಲೇಜ್ ಆಯಿತು ಡಿಗ್ರಿ ಕಾಲೇಜ್ಗಳನ್ನು ಸ್ಥಾಪನೆ ಮಾಡಬೇಕಾಗಿ ಇವತ್ತು ಎಷ್ಟೋ ಈ ಭಾಗದಲ್ಲಿ ಒಂದು ದುನಿಯ ಸಮಸ್ಯೆಗಳಿದೆ. ಈಗ ನಾನು ಒಬ್ಬನೇ ಮಾಡಿದಾಗಲ್ಲ, ಜಿಲ್ಲಾಧ್ಯಕ್ಷ ಬಂದು ಬಂದ್ ಮಾಡಿದಾಗಲ್ಲ, ಅವರೆಲ್ಲ ಮಂದಿ ಜನರಿಗೆ ಎಲ್ಲ ಜನರಿಗೆ ಸೇರಿ ಒಂದು ಹೋರಾಟ ಮುಂದೊಂದು ಯಾವ ಥರ ಒಂದು ಹೋರಾಟ ಮಾಡ್ಬೇಕಂತಂದ್ರೆ ಈ ಯಾವ ರೀತಿ ಒಂದು ಡಾಕ್ಟರ್ ರಾಜಕುಮಾರ್ ಅಂತ ಒಂದು ಗೋಕಾಕ ಚಳವಳಿ ಇಡೀ ರಾಜ್ಯದಾಗ ಒಂಥರ ಹೋರಾಟ ಆಯ್ತು. ಅದೇ ರೀತಿಯಾಗಿ ಒಂದು ಕನ್ನಡ ನಾಮಕರಣಕ್ಕೋಸ್ಕರ ನಮ್ಮ ಚಳವಳಿ ಏನು ಕರೆಕ್ಟ್ ಯಾಕಂದ್ರೆ ಕನ್ನಡ ನಾಮಕರಣಕ್ಕೋಸ್ಕರ ಇಡೀ ನಮ್ಮ ಕರ್ನಾಟಕದಲ್ಲಿ ಏನಾದರೂ ಒಂದು ಕನ್ನಡ ನಾಮಕರಣಕ್ಕೋಸ್ಕರ ಒಂದು ಹೋರಾಟ ಆಯ್ತು. ಅದೇ ರೀತಿಯಾಗಿ ನಮ್ಮ ಹುಡುಗೇರಿ ತಾಲೂಕಿನಲ್ಲಿ ಈ ತಾಲೂಕಿನ ಒಂದು ಕುಡಿಯಲ್ಲಿ ನೂರಿನ ಹುಡುಗಿಯರಲ್ಲಿ ಈ ದೊಡ್ಡ ಊರಿದೆ, ಇಲ್ಲಿ ಕುಡಿಯಲು ದೊಡ್ಡ ನಮ್ಮ ಸಮಸ್ಯೆ ಇದೆ. ಈ ಭಾಗದಂತ ಒಂದು ಸಬ್ರೇಷ್ ಆಫೀಸ್ಗಳು ಆಗ್ತಾ ಇಲ್ಲ, ಈ ಭಾಗದಂತ ಒಂದು ಕಚೇರಿಗಳು ಆಗ್ತಾ ಇಲ್ಲ. ನಾವು ಒಂದು ದೊಡ್ಡ ಪ್ರಮಾಣದ ಒಂದು ಹೋರಾಟ ನಾವು ಮುನ್ನುಡಿ ಬರೀಬೇಕಂತ ನಾವು ಜಿಲ್ಲಾಧ್ಯಕ್ಷ ನೇತೃತ್ವದಾಗ ನಾವು ಮುನ್ನುಡಿ ಬರೀಬೇಕಂತ ನಾವು ಒಂದು ಪಣ ತೊಟ್ಟಿವಿ. ಆ ಒಂದು ಎಲ್ಲ ಜನ ಸೇರಿ ಮಾಡಿದ ಆಗುತ್ತಾ ಮುಂದಿನ ದಿನಗಳಲ್ಲಿ ಈ ಭಾಗದ ಒಂದು ತಾಲೂಕಿನ ಅಭಿವೃದ್ಧಿಗೋಸ್ಕರ ನಾವು ನೀವು ಸೇರಿ ಒಂದು ಕಂಕಣಬದ್ಧವಾಗಿ ನಾವು ಒಂದು ಹೋರಾಟ ಮುನ್ನುಡಿ ಬರೀತೀವಂತ ನಾವು ಜಿಲ್ಲಾಧ್ಯಕ್ಷರಿಗೆ ಪ್ರಮಾಣ ಮಾಡಿ ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸುತ್ತೇನೆ. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರು ಆದ ಚೌಡಯ್ಯ ಬಾವೂರ್, ಹನುಮಂತ ತೇಕರಾಳ್, ವಿಶ್ವರಾಜ್ ಹೊನಗೇರ, ಬಸುರೆಡ್ಡಿ
ಹಬಿಶಿಹಾಳ ಜಿಲ್ಲಾ ತಾಲೂಕು ಪದಾಧಿಕಾರಿಗಳು ಹಾಗೂ ಕರವೇ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್ ಯಾದಗಿರಿ, ಎಜೆ ನ್ಯೂಸ್. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.